ಆತ್ಮೀಯ ವೀಕ್ಷಣೆ ನಮಸ್ಕಾರ ಎಲ್ಲರಿಗಿದ್ರ ಬನ್ನಿ. ಇವತ್ತು ಆರೋಗ್ಯಕರವಾದ ಮೂಲಂಗಿ ಚಪಾತಿ ಮಾಡಿ ನಿಮಗೆ ತೋರಿಸ್ತೀವಿ. ಮಾಡುವ ವಿಧಾನ ತುಂಬ ಸುಲಭವಾಗಿದೆ, ಮನೆಯಲ್ಲಿ ಆರಾಮ ಮಾಡ್ಕೋಬೋದು. ಬೇಕಾದ ಸಾಮಗ್ರಿಗಳು, ಮಾಡುವ ವಿಧಾನ, ತಾಜಾ ಮೂಲಂಗಿಗಳು ಮಾರುಕಟ್ಟೆಯಿಂದ ತಂದಿದ್ದೀವಿ. ಬೆಳ್ಳಂ ಬೆಳಗ್ಗೆ ಅದನ್ನು ಇದರ ತುರ್ಕೊಬಿಟ್ಟಿದ್ದೀವಿ ನೋಡಿ. ಇವಾಗ ಅಚ್ಚಕ ಹಾಕ್ಬಿಡಿ. ಬ್ಯಾಡಿಗೆ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ ಇದೆಲ್ಲ ಕಲಿಸ್ಕೊಬೇಡಣ ಮೂಲಂಗಿಯಲ್ಲಿ. ಖಾರವಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಗೋಧಿ ಹಿಟ್ಟು. ಇವಾಗ ಮಾಡುವ ವಿಧಾನ, ಮೊದಲನೆಯದಾಗಿ ತುರಿದಿರುವಂತಹ ಮೂಲಂಗಿಯನ್ನು ನಾವು ಸೇರಿಸ್ತಾ ಇದ್ದೀವಿ. ಮೂಲಂಗಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಾರಿನಾಂಶ ತುಂಬ ಇರುತ್ತೆ ಇದರಲ್ಲಿ. ಹಾಗಾಗಿ ಯಾವಾಗ ಸೇವಿಸ್ತಾನೆ ಇರಬೇಕು, ಸೇವಿಸ್ತಾ ಇದ್ರೆ ಒಳ್ಳೆಯದು. ಇವಾಗ ಒಂದೊಂದೇ ಹಾಕೋಣ. ಇವಾಗ ಧನಿಯಾ ಪುಡಿ ಹಾಕ್ತಾ ಇದ್ದೀವಿ, ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀವಿ. ಅಚ್ಚಕಾರದ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು. ಇದನ್ನು ಕಲಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾವು ಅಚ್ಚಕಾರದ ಪುಡಿ ಹಾಕಿದ್ದೀವಿ, ಹಂಗಾಗಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಇವಾಗ ಕಲಿಸುವಂಥ ಕಾರ್ಯಕ್ರಮ, ಮೆತ್ತಗೆ ಸ್ವಲ್ಪ ಕಲಿಸ್ಕೋಬೇಡ. ಗೋಧಿ ಹಿಟ್ಟನ್ನು ಕಲಿಸುತ್ತಿದ್ದಾರೆ ನಮ್ಮ ಮಾತೃಶ್ರೀಯವರು. ನೋಡ್ಕೊಳ್ಳಿ ಈ ಥರ ಈ ಅದ ಕಲಿಸ್ಕೊಂಡ್ರು ನಮ್ಮ ಮಾತೃಶ್ರೀಯವರು. 40 ವರ್ಷದ ಅನುಭವ ಚಪಾತಿ ಮಾಡೋದ್ರಲ್ಲಿ ನೋಡಿ. ಈ ಅದ ಕಲಿಸ್ಕೊಬಿಟ್ರು, ಆರೋಗ್ಯಕರವಾಗಿ ಮಾಡ್ಕೋಬೋದು ನಾವು ಮೂಲಂಗಿ ಚಪಾತಿನ. ಇವಾಗ ಲಟ್ಟಿಸ್ಕೊಳ್ಳೋಕ್ಕೆ ಇದನ್ನು ಗೋಲಿನ ಆಕಾರದಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದಾರೆ. ಮೂಲಂಗಿ ಪಲ್ಯಾರ ಮಾಡ್ಕೊಳ್ಳಿ, ಈ ಥರ ಚಪಾತಿಗೆ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಒಳ್ಳೊಳ್ಳೆ ತರಕಾರಿ ತಿನ್ನಬೇಕಾಗತ್ತೆ. ಇವಾಗ ಲಟ್ಟಿಸುವಂತಹ ಕಾರ್ಯಕ್ರಮ ಅಮೃತಗಳಿಗೆ ಬಂದಾಯಿತು. ಲಟ್ಟಿಸ್ತಾ ಇದ್ದಾರೆ ಮೂಲಂಗಿ, ಧನಿಯಾ ಪುಡಿ, ಅಚ್ಚಕಾತ್ ಪುಡಿ ಎಲ್ಲ ಹಾಕಿ ಕಲಿಸಿರುವಂಥ ಗೋಧಿ ಹಿಟ್ಟನ್ನು ನಮ್ಮ ತಾಯಿಯವರು ಮಾತೃಶ್ರೀಯವರು ಲಟ್ಟಿಸ್ತಾ ಇದ್ದಾರೆ. ನೋಡ್ಕೊಳ್ಳಿ ನಿಮ್ಮ ಕಣ್ಮುಂದೆ ಚೆನ್ನಾಗಿ ಗೋಲಿನ ಆಕಾರದಲ್ಲಿ ಲಟ್ಟಿಸಿ. ನಮಗಂತೂ ಲಟ್ಟಾಗಿ ಬರಲ್ಲ ಗೋಲಿನ ಆಕಾರದಲ್ಲಿ. ಏನೇನು ನಾವು ಹೆಂಗೋ ಲಟ್ಟಿಸ್ಬಿಡ್ತೀವಿ, ಇವರು ಚೆನ್ನಾಗಿ ಲಟ್ಟಿಸ್ತಾರೆ, ಗೋಲಿನ ಆಕಾರದಲ್ಲಿ ಲಟ್ಟಿಸ್ಬಿಟ್ಟಿದ್ದಾರೆ. ಇದನ್ನು ನಾವು ಹೆಂಚ್ ಮೇಲೆ ಬೇಯಿಸ್ಕೊಂಡ್ರೆ ಒಂದು 5 ನಿಮಿಷ ಕಾಲಾವಕಾಶ ಮುಗಿದೋಗುತ್ತೆ. ಸುಲಭವಾಗಿ ನೀವು ಮಾಡ್ಕೊಡ್ಬೋದು. ಪಲ್ಯ ಮಾಡೋಕ್ಕೆ ನಿಮಗೆ ಸಮಯ ಇಲ್ಲಾಂದರೆ ಈ ಥರ ಮೂಲಂಗಿನ ಚಪಾತಿ ಹಿಟ್ಟೆಲ್ಲ ಹಾಕಿ ಕಲಿಸ್ಬಿಟ್ಟು ಕಾರ್ಕಾರವಾಗಿ ಮಾಡಿಬಿಡಿ. ನೋಡಿ ಹಳೆ ಕಾಲದ ಹೆಂಚು ಇಟ್ಟಿದ್ದಾಯಿತು, ಅದಕ್ಕೆ ಎಣ್ಣೆ ಹಾಕಿದ್ದಾಯಿತು, ಹೆಂಚು ಸ್ವಲ್ಪ ಬಿಸಿಯಾಗಿದೆ, ಅದಕ್ಕೆ ಲಟ್ಟಿಸಿರುವಂಥ ಚಪಾತಿ ಹಾಕಿದ್ದಾಯಿತು. ಇವಾಗ ಬೇಯಿಸ್ತಾ ಇದ್ದೀವಿ. ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ, ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ, ಇಲ್ಲ ತುಪ್ಪನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಎಣ್ಣೆ ಇಲ್ಲ ತುಪ್ಪ ಎರಡಲ್ಲೊಂದು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಇದನ್ನು ಹಂಗೆ ತಿನ್ಬೋದು, ಯಾಕಂದರೆ ಖಾರ ಇರುತ್ತೆ, ಉಪ್ಪಿರುತ್ತೆ, ಮೂಲಂಗಿ ಇದೆ. ಹಾಗಾಗಿ ಆರೋಗ್ಯಕರವಾದ ತಿಂಡಿ ಚಪಾತಿ ಇದು. ಪಕ್ಕಕ್ಕೆ ಪಲ್ಯ ಬೇಕು, ಚಟ್ನಿ ಬೇಕು, ಆ ಥರ ಅವಶ್ಯಕತೆಯೇ ಇಲ್ಲ, ಹಂಗೆ ತಿಂದ್ಬಿಡ್ಬೋದು. ಇದನ್ನು ಸಕ್ಕರೆ ಕಾಯಿಲೆ ಇರೋರು ಬಳಸ್ಬೋದು ನೋಡಿ. ಚೆನ್ನಾಗಿ ಮಾಡ್ಕೊಂಡು ತಿನ್ನಿ, ಮಕ್ಕಳು ಇಷ್ಟಪಡ್ತಾರೆ. ಆಯಿತಾ, ಮೂಲಂಗಿ ಬೇಡ ನಮ್ಗೆ ಇಷ್ಟ ಇಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ಆರಾಮಾಗಿ ತಿಂದ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ ಮೂಲಂಗಿ ಹಾಕಿದ್ದೀರ ಅಂತ. ಬೆಂದೋಗ್ತಾ ಇದೆ ಚಪಾತಿ, ಒಂದೇ ಒಂದು ಚಪಾತಿ ಬೇಗ ತೋರಿಸ್ಬಿಡ್ತೀನಿ ನಿಮಗೆ. ಸ್ವಲ್ಪ ಇನ್ನೂ ಬೈತಾ ಇದೆ ನೋಡಿ, ಚೆನ್ನಾಗಿ ಕಾದಿರೋ ಹೆಂಚಲ್ಲಿ ಚೆನ್ನಾಗಿ ಬೈತಾ ಇದೆ. ನಮ್ಮ ಮಾತೃಶ್ರೀ ಬೇಯಿಸ್ತಾ ಇದ್ದಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ಕೊಡಿ. ಒಳ್ಳೊಳ್ಳೆ ವೀಡಿಯೋಯಿಂದ ನಿಮ್ಮ ಮುಂದೆ ಬರ್ತೀವಿ. ಇನ್ನೇನು ಆಷಾಢ ಮಾಸ ಬರ್ತಾ ಇದೆ, ಶ್ರಾವಣ ಮಾಸ ಬರೋಷ್ಟರಲ್ಲಿ ಚೆನ್ನಾಗಿ ನಾನ್ ವೆಜ್ಗಳು ಮಾಡ್ಕೊಂಡು ತಿನ್ನಬೇಕು. ನಾವು ತಿಂತೀವಿ, ನೀವು ತಿನ್ನಿ ಮಾಡಿಕೊಂಡು. ಇಷ್ಟೇ ಮಾಡೋ ವಿಧಾನ ನೋಡಿ. ಚಪಾತಿ ಮುಗ್ದೋಯ್ತು, ಮೂಲಂಗಿ ಚಪಾತಿ ನಿಮ್ಮ ಕಣ್ಮುಂದೆ ಮುಗ್ದೋಯ್ತು. ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಎಲ್ಲ ಉಚಿತ, ಈ ಮಾತು ಖಚಿತ. ಜೈ ಭಾಗ್ಯಮ್ಮ, ಜೈ ಕರ್ನಾಟಕ, ಜೈ ಕನ್ನಡಮ್ಮ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.